ಮಂಗಳೂರಿನ ಕೆಎಸ್ ರಾವ್ ರಸ್ತೆಯ ಮಿಸ್ಟಿಕ್ ಮಾಲ್ನಲ್ಲಿ ರೂಪ್ ರಂಗ್ ಬಾಟಿಕ್ ಅಂಡ್ ಟೈಲರಿಂಗ್ ಲೇಡೀಸ್ ಕ್ಲೋತ್ ಸ್ಟೋರ್ ಶುಭಾರಂಭಗೊಂಡಿತು. ಮಂಗಳೂರಿನ ಮಹಿಳಾ ಮಣಿಗಳಿಗೆ ಮತ್ತು ಯುವತಿಯರಿಗೆ ಸಿಹಿಸುದೆ. ಇದೀಗ ನಗರದಲ್ಲಿ ರೂಪ್ ರಂಗ್ ಬಾಟಿಕ್ ಮತ್ತು ಟೈಲರಿಂಗ್ ಮಳಿಗೆ ಆರಂಭಗೊಂಡಿದ್ದು ಇದರ ಉದ್ಘಾಟನೆಯನ್ನ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಕವಿತಾ ಸನಿಲ್ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು ನೂತನ ಮಳಿಗೆಗೆ ಶುಭ ಹಾರೈಸಿದರು. ಇಬ್ಬರು ಒಟ್ಟು ಸೇರಿಕೊಂಡು ಈ ಉದ್ದಿಮೆಯನ್ನು ನಡೆಸ್ತಾ ಇದ್ದಾರೆ. ಆದುದರಿಂದ ಮಹಿಳೆಯರು ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಮುಂದೆ ಬರಬೇಕಾಗಿದೆ ಇನ್ನೂ ಕೂಡ. ಆದುದರಿಂದ ವಿಶೇಷವಾಗಿ ಇಲ್ಲಿ ಏನು ಗ್ರಾಹಕರು ಬರ್ತಾರೆ, ಬಹಳಷ್ಟು ಗ್ರಾಹಕರು ಬರುವಂಥ ಈ ಜಾಗ, ಈ ಗ್ರಾಹಕರು ಬರುವಂಥ ಜಾಗದಲ್ಲಿ ಕಸ್ಟಮರನ್ನು ಯಾವ ರೀತಿ ಅವರಿಗೆ ಒಳ್ಳೆಯ ಕಸ್ಟಮರನ್ನು ಪಡೆದುಕೊಂಡು ಅದು ಮಾತ್ರ ಅಲ್ಲ ಅವರಿಗೆ ಕೈಗೆಟಕುವ ದರದಲ್ಲಿ ಅದು ಮಾತ್ರ ಅಲ್ಲ ಮತ್ತೆ ಅವರಿಗೆ ಯಾವ ರೀತಿ ಅಂತ ಹೇಳಿದರೆ ಬಹುಶಃ ಅದನ್ನು ಮುಂದಿನ ದಿನಗಳಲ್ಲಿ ಕೇವಲ 50 ಕಸ್ಟಮರ್ಸ್ ಸೇಲ್ ಮಾಡೋದು ಮಾತ್ರ ಅಲ್ಲ ಮತ್ತೆ ಕೂಡ ಅವರಿಗೆ ಸರ್ವಿಸ್ ಯಾವ ರೀತಿ ಕೊಡಬೇಕು ಅದು ಇಂಪಾರ್ಟೆಂಟ್. ಯಾವುದೇ ಒಬ್ಬರ ಓನರ್ ಆಗಿದ್ದವ್ರದ್ದು ಅದು ಇಂಪಾರ್ಟೆಂಟ್. ಇವತ್ತು ಕಸ್ಟಮರ್ ಬಂದವರಿಗೆ ಅವರಿಗೆ ಸಲ್ವಾರ್ ಇರ್ಬೋದು ಸಾರಿ ಇರ್ಬೋದು ಅದನ್ನು ಸೇಲ್ ಮಾಡ್ತಾರೆ. ಅನಂತರ ಮಳಿಗೆಯ ಮಾಲೀಕರಾದ ರಾಧಿಕಾ ವಿ ಪ್ರಭು ಅವರು ಮಾತನಾಡಿ ಮಹಿಳೆಯರಿಗಾಗಿ ನೂತನ ಮಳಿಗೆ ಉದ್ಘಾಟನೆಗೊಂಡಿದೆ ಎಂದ ಅವರು ರೂಪ್ ರಂಗ್ ಬಾಟಿಕ್ ಮತ್ತು ಟೈಲರಿಂಗ್ ಬಗ್ಗೆ ಮಾಹಿತಿ ನೀಡಿದರು. ರೂಪ್ ರಂಗ್ ಬಾಟಿಕ್ ಟೈಲರಿಂಗ್ ಅಗತ್ಯ ತುಂಡೆ ಮಾತ ಅಪ್ಯಾರಲ್ಸ್ ಫ್ಯಾಷನ್ ಅಪ್ಯಾರಲ್ಸ್ ಬೊಕ ಟೀನೇಜರ್ಸ್ ನಕ್ಲೆನ ಜೀನ್ಸ್ ಪ್ಯಾಂಟ್ ಟಾಪ್ ಪಲಾಜೋಸ್ ಮಾತ ವೆರೈಟಿ ಉಂಡು ఒక కస్టమైజ్డ్ డిజైన్ మల్తుద కొరపాయింట్లు ఎంబ్రాయిడరీ ఇంచిన టైలరింగ్ ఇత్తిన మాత ఇంట్లో నిక్కలు బతుద తోజైన లెక్క ఇంట్లో ఇరగ నిక్కలకు మాత సాటిస్ఫై అప్పిన లెక్క మల్తుద కొరప మాత సహకార బోర్డు పండు కొంచెం అపేక్ష మల్తుంది. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯೆ ಪೂರ್ಣಿಮಾ, ತುಳುನಾಡಿನ ರಾಜಕುಮಾರಿ ಅದ್ವಿಕಾ ಶೆಟ್ಟಿ, ನಟಿ ಶಿಫಾಲಿ ನಾಯಕ್, ವಿಜಯ್ ದೇವಿ ಪ್ರಸಾದ್ ಮತ್ತು ಮಾಲೀಕರಾದ ರೂಪಾ ಅಶೋಕ್ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲಿಯನ್ ವಿ ಪೋ ನ್ಯೂಸ್ 24/7 ಮಂಗಳೂರು.